ಸಾಮಾನ್ಯವಾಗಿ ವೈದ್ಯರ ಹತ್ರ ಹೋಗುವಾಗ ರೋಗಿಗಳು ಕೆಲವು ರೋಗಿಗಳು ನನಗೆ ಹುಷಾರಿಲ್ಲ ನನಗೆ ಸ್ವಲ್ಪ ಜ್ವರ ಇದೆ ತಲೆನೋವಿದೆ ಮೈಕೈ ನೋವಿದೆ ಅಥವಾ ಏನಾದರೂ ತೊಂದರೆ ಇದ್ದರೆ ವೈದ್ಯರ ಹತ್ರ ಹೋಗ್ತಾರೆ ಆದರೆ ಇತ್ತೀಚೆಗೆ ಜನಸಾಮಾನ್ಯರಲ್ಲಿ ವಿದ್ಯಾರ್ಹತೆ ಜಾಸ್ತಿ ಆಗ್ತಾಯಿದೆ ತಿಳುವಳಿಕೆ ಜಾಸ್ತಿ ಆಗ್ತಾಯಿದೆ ಎಷ್ಟೋ ಸಲ ಏನು ಮಾಡ್ತಾರೆ ಅಂದರೆ ವೈದ್ಯರು ಅಡ್ವೈಸ್ ಮಾಡೋದಕ್ಕೆ ಮುಂಚಿತವಾಗಿಯೇ ವೈದ್ಯರು ತಿಳಿಸೋದಕ್ಕೆ ಮುಂಚಿತ ಬರ್ಕೊಡೋದಕ್ಕೆ ಮುಂಚಿತವಾಗಿಯೇ ಈಗ ಬ್ಲಡ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಬನ್ನಿ ನೀವು ಯೂರಿನ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಬನ್ನಿ ಇದನ್ನು ಕಿಡ್ನಿ ಪ್ರೊಫೈಲ್ ರೀನಲ್ ಇದು ರೀನಲ್ ಪ್ರೊಫೈಲ್ ಮಾಡಿಸ್ಕೊಂಬನ್ನಿ ಅದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳೋದಕ್ಕೆ ಮುಂಚಿತವಾಗಿಯೇ ಜನಸಾಮಾನ್ಯರು ಏನು ಮಾಡ್ತಾರೆ ಅಂದರೆ ಲ್ಯಾಬ್ರೋಟ್ರಿಗೆ ಡೈರೆಕ್ಟಾಗಿ ಹೋಗಿ ಬ್ಲಡ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಯೂರಿನ್ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಎಷ್ಟೋ ಸಲ ಇ ಸಿ ಜಿ ಮಾಡಿಸ್ಕೊಂಡು ವೈದ್ಯರ ಹತ್ರ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡಿಸಿದ್ದೀನಿ ಪರವಾಗಿಲ್ವಾ ಅಂತ ಹೇಳ್ತಾರೆ ಆದ್ದರಿಂದ ಈ ಲ್ಯಾಬ್ರೇಟ್ರಿ ಫೈಂಡಿಂಗ್ಸ್ ಬಗ್ಗೆ ಲ್ಯಾಬೊರೆಟ್ರಿ ಏನೇನು ರಿಸಲ್ಟ್ ಬರ್ತದಲ್ಲ ಅದ್ರ ಬಗ್ಗೆಯೂ ಸಹ ನಾವು ತಿಳ್ಕೊಳ್ಬೇಕು ಮತ್ತು ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳ್ತಾ ಹೋಗಬೇಕು ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಸಾಮಾನ್ಯವಾಗಿ ನಾನು ಇದ್ದರೆ ಈ ಒಂದು ವಾಕ್ಯವನ್ನು ನಾನು ಹೇಳ್ತಾ ಇರ್ತೀನಿ ಖಾಲಿ ಇದನ್ನು ಡಯಾಬಿಟಿಸ್ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ ಖಾಲಿ ಹೊಟ್ಟೆಯಲ್ಲಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನೂರಿಪ್ಪತ್ತಾರಕ್ಕಿಂತ ಜಾಸ್ತಿ ಹೋಗಬಾರ್ದು ಆಹಾರ ತಗೊಂಡು ಒಂದೂವರೆ ಗಂಟೆ ಆದಮೇಲೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಹೋಗಬಾರ್ದು ಲಿಪಿಡ್ ಪ್ರೊಫೈಲ್ ಈ ಲಿಪಿಡ್ ಪ್ರೊಫೈಲ್ ಅಂತಂದರೆ ಕೊಬ್ಬಿನ ಅಂಶ ಈ ಲಿಪಿಡ್ ಅಂತಂದರೆ ಕೊಬ್ಬು ಫ್ಯಾಟ್ ಇದು ಬೇರೆ ಬೇರೆ ರೀತಿಯಲ್ಲಿ ನಾವು ಮೆಷರ್ ಮಾಡ್ತೀವಿ ಲ್ಯಾಬೊರೇಟರಿನಲ್ಲಿ ಮೆಷರ್ ಮಾಡ್ತೀವಿ ಅದನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಂದರೆ ಎಚ್ ಡಿ ಎಲ್ ಅಂತಂದರೆ ಹೈಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಎಲ್ ಡಿ ಎಲ್ ಅಂತಂದರೆ ಲೋ ಡೆನ್ಸಿಟಿ ಲೈಫ್ ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತಂದರೆ ವೆರಿ ಲೋ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಈ ರೀತಿ ಹೈ ಡೆನ್ಸಿಟಿ ಲೈಫ್ ಆಫ್ ಪ್ರೋಟೀನ್ ಅಂತಂದರೆ ಅದು ಆ ಕಣಗಳು ಆ ಕೊಬ್ಬಿನ ಅಂಶದ ಕಣಗಳು ಸ್ವಲ್ಪ ದಪ್ಪವಾಗಿರುತ್ತೆ ಅದು ಲಿವರಲ್ಲಿ ಹೋಗಿ ಅಲ್ಲಿ ಮೆಟಬಲೈಸ್ ಆಗಿಬಿಡುತ್ತೆ ಅದು ಕೆಟ್ಟ ಫ್ಯಾಟನ್ನು ಈ ವಿ ಎಲ್ ಡಿ ಎಲ್ಲು ಎಲ್ ಡಿ ಎಲ್ನು ಸಹ ಅದು ಹೋಗಿ ಲಿವರಲ್ಲಿ ಅದು ಮೆಟಬಲೈಸ್ ಮಾಡುತ್ತೆ ಎಚ್ ಡಿ ಎಲ್ಲು ಒಳ್ಳೆಯ ಕೊಲೆಸ್ಟ್ರಾಲ್ ವಿ ಎಲ್ ಡಿ ಎಲ್ಲು ಮತ್ತು ಲೋ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಎಲ್ ಡಿ ಎಲ್ ಅಂತಂದರೆ ಲೋ ಡೆನ್ಸಿಟಿ ಲೈಫ್ ಆಫ್ ಪ್ರೋಟೀನ್ ವಿ ಎಲ್ ಡಿ ಎಲ್ ಅಂತಂದರೆ ವೆರಿ ಲೋ ಡೆನ್ಸಿಟಿ ಲೈಪ್ ಆಫ್ ಪ್ರೋಟೀನ್ ಇವು ಮತ್ತು ಟ್ರೈಗ್ಲಿಸರೈಡ್ಸ್ ಇವು ಕಡಿಮೆ ಇರಬೇಕು ಎಷ್ಟಿರಬೇಕು ಅಂತಂದರೆ ಬೇರೆ ಬೇರೆ ಲ್ಯಾಬೊರೇಟ್ರಿಗಳಲ್ಲಿ ಅವರೇ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿರ್ತಾರೆ ಆದ್ದರಿಂದ ಈಗ ಪಕ್ಕದಲ್ಲಿ ರೆಫರೆನ್ಸ್ ಇರುತ್ತೆ ಆ ರೆಫರೆನ್ಸ್ನ ನೋಡಿಬಿಟ್ಟು ಜಾಸ್ತಿ ಇದೆಯೋ ಕಡಿಮೆ ಇದೆಯೋ ಅದ್ರ ಬಗ್ಗೆ ಅದನ್ನು ನೀವು ವೈದ್ಯರಲ್ಲಿ ನೀವು ಚರ್ಚೆ ಮಾಡ ವೈದ್ಯರಲ್ಲಿ ವಿಚಾರ ಮಾಡಬೇಕು ಕೇಳಬೇಕು ಏನು ಸರ್ ನನಗೆ ಎಚ್ ಡಿ ಎಲ್ ಇದು ಜಾಸ್ತಿ ಇದು ನಲವತ್ತಕ್ಕಿಂತ ಜಾಸ್ತಿ ಇರಬೇಕು ಅಂತ ಇದೆ ಆದರೆ ನನಗೆ ಇಪ್ಪತ್ತೊಂಬತ್ತಿದೆ ಅಂತಂದರೆ ಅದು ಒಂದು ಒಳ್ಳೆಯ ಸೂಚನೆ ಅಲ್ಲ ಹೈಡೆನ್ಸಿಟಿ ಲೈಫು ಪ್ರೋಟೀನ್ ಯಾವಾಗಲೂ ಜಾಸ್ತಿ ಇರಬೇಕು ಅನಂತರ ಈಗ ಕಿಡ್ನಿ ಫಂಕ್ಷನ್ ಟೆಸ್ಟು ಸೀರಮ್ ಇನ್ನು ಈಗ ಒಂದು ಪಾಯಿಂಟ್ ಐದಕ್ಕಿಂತ ಜಾಸ್ತಿ ಮಿಲಿಗ್ರಾಮ್ ಪರ್ಸೆಂಟ್ ಇದ್ದರೆ ಆಗ ಕಿಡ್ನಿ ಆಗಲೇ ಡ್ಯಾಮೇಜ್ ಆಗಿದೆ ಕಿಡ್ನಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಅದೇ ರೀತಿ ಯೂರಿಯಾ ನೈಟ್ರೋಜನ್ನು ಸಹ ಜೊತೆಗೆ ಯೂರಿನ್ ಎಕ್ಸಾಮಿನೇಷನ್ನ ನಾವು ಬರ್ಕೊಡ್ತಾರೆ ಸಾಮಾನ್ಯ ವೈದ್ಯರು ಬರ್ಕೊಡ್ತಾರೆ ಶುಗರ್ ಆಲ್ಬಿಮಿನ್ ಮೈಕ್ರೋಸ್ಕೋಪಿ ಅಂತ ಶುಗರು ಇರಬಾರ್ದು ಯಾಕೆ ಅದಕ್ಕೋಸ್ಕರ ಅಂದರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ನೂರ ಎಂಬತ್ತಕ್ಕಿಂತ ಜಾಸ್ತಿ ಆದರೆ ಆಗ ಮೂತ್ರಪಿಂಡದಲ್ಲಿ ಅದು ಸಕ್ಕರೆ ಭಾಗ ವಿಚ ವಿಸರ್ಜಿಸುತ್ತೆ ಆದ್ದರಿಂದ ಯೂರಿನಲ್ಲಿ ಶುಗರ್ ಇರಬಾರ್ದು ಆಲ್ಬಿಮಿನ್ ಅಂತಂದರೆ ಪ್ರೋಟೀನ್ ಅಂಶ ಅಂದರೆ ಕಿಡ್ನಿಗೆ ಡ್ಯಾಮೇಜ್ ಆಗಿದ್ದರೆ ಆಲ್ಬ ಆಲ್ಬಿಮಿನ್ ಅಂಶ ಹೊರಗಡೆ ಹೋಗುತ್ತೆ ಇವು ಮೂತ್ರದಲ್ಲಿ ಮೈಕ್ರೋಸ್ಕೋಪಿನಲ್ಲಿ ಪಸ್ಸೆಲ್ಸ್ ಭಾಳ ಮುಖ್ಯವಾಗಿ ಪಸ್ ಸೆಲ್ಸ್ ಅದು ಇರಬಾರದು ಪಸ್ಸೆಲ್ಸ್ ಇದ್ದರೆ ಅಂದರೆ ಕೀವಿನ ಅಂಶ ಇದ್ದರೆ ಆಗ ಕಿಡ್ನಿಗೆ ತೊಂದರೆ ಆಗಿದೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ಅನ್ನೋದನ್ನು ತೋರಿಸುತ್ತೆ ಈ ರೀತಿ ಇದ್ರ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚು ವಿವರವನ್ನು ಹೇಳ್ತಾ ಹೋಗ್ತೇನೆ ತಿಳಿದಂಥ ವಿಚಾರವನ್ನು ಬೇರೆಯವ್ರಿಗೂ ಹೇಳಿ ನಮಸ್ಕಾರ ಸರ್ವೇ ಜನ ಸುಖಿನೋಬಹಿತು ನಮಸ್ಕಾರ